ರೈಲ್ವೆ ಇಲಾಖೆಯವರು ಇವತ್ತು 3ನೇ ಓವರ್ ಬ್ರಿಡ್ಜನ್ನು ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭ ಆದ ದಿವಸನೇ ಅದು ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. ಸೊ ಇದು ಮೊದಲನೇದಲ್ಲ, ಹಿಂದೆ ನಾವು ಸುರೇಶ್ ಅಂಗಡಿ ಅವರು ರೈಲ್ವೆ ಸ್ಟೇಷನ್ ಹತ್ರ ಒಂದು ಅಲ್ಲಿ ಓವರ್ ಬ್ರಿಡ್ಜ್ ಆಯಿತು, ಅದು ಕೂಡ ಭಾಳಷ್ಟು ಸಮಸ್ಯೆಗಳಲ್ಲಿ ಕೂಡ ಇದ್ದಂಥ ಬ್ರಿಡ್ಜು. ನಂತರ ಹಳೆ ಪಿ ಬಿ ರಸ್ತೆಯಲ್ಲಿ ಕೂಡ ಒಂದಾಗಿದೆ, ಅದು ಕೂಡ ಇದೇ ವ್ಯವಸ್ಥೆಯಲ್ಲಿದೆ. ಮತ್ತು ಇದಂತೆ ಇನ್ನೂ ಭಾಳ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೂ ಕಳಪೆ ಕಾಮಗಾರಿ ಆಗಿದೆ. ಸೊ ರೈಲ್ವೆ ಇಲಾಖೆಯವರ ನಾವು ಭಾಳ ಉತ್ತಮ ಕೆಲಸ ಮಾಡ್ತಾರಂತ ಭಾವನೆ ಇತ್ತು ಅವ್ರ ಬಗ್ಗೆ ರೈಲ್ವೆ ಇಲಾಖೆ ಅಂದರೆ. ಯಾಕಂದರೆ ಅದು ಸಾವಿರಾರು ಜೀವಗಳನ್ನು ಹೊತ್ತೊಯ್ಯುವಂಥ ಒಂದು ವ್ಯವಸ್ಥೆ ಅವರು. ಸೊ ಇತ್ತಿತ್ತಲಾಗಿ ಅವರು ಕಳಪೆ ಕಾಮಗಾರಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಸೊ ಒಂದು ಇದು ಕೂಡ ಉದಾಹರಣೆ. ಸೊ ಹಿಂದೆ ಭಾಳಷ್ಟು ರೈಲ್ವೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ರು, ಭಾಳ ರೈಲ್ವೆ ಆದರೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡೋದಂದ್ರೆ ಪ್ರೆಸ್ಟೇಜು. ರೈಲ್ವೆ ಇಲಾಖೆ ಕಾಂಟ್ರಾಕ್ಟ್ ಕುಡಿದು ಅಲ್ಲಿ ಕೆಲಸ ಮಾಡೋದಂದ್ರೆ ಒಂದು ಹೆಮ್ಮೆ. ಅಷ್ಟು ಕ್ವಾಲಿಟಿ ವರ್ಕ್ ಆಗ್ತಿತ್ತು, ಅಷ್ಟು ಮಜಬೂತಾಗಿತ್ತು. ಆದರೆ ಕಳೆದ ಕೆಲವು ವರ್ಷಗಳಿಂದ ಇತ್ತಿತ್ತಲಾಗೆ ಅದು ಇಲಾಖೆ ಕೂಡ ಹೇಗೆ ನಮ್ಮ ರಾಜ್ಯ ಸರ್ಕಾರಗಳ ಕಾರ್ಯವೈಖರಿದೆ ಅದು ಅದೇ ಮಾದರಿಯಲ್ಲಿ ಬಂದಿತ್ತಿದೆ. ಹೀಗಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಮತ್ತು ಈಗಾಗಲೇ ಸಾಕಷ್ಟು ಮೀಡಿಯಾದಲ್ಲಿ, ನ್ಯಾಷನಲ್ ಮೀಡಿಯಾದಲ್ಲಿ ಕೂಡ ಬಂದಿದೆ, ನ್ಯಾಷನಲ್ ಮೀಡಿಯಾದಲ್ಲಿ ಕೂಡ ಅದು ಒಂದು ನ್ಯೂಸ್ ಆಗಿದೆ. ಸೊ ಇನ್ನು ಮುಂದಾದರೂ ರೈಲ್ವೆ ಇಲಾಖೆಯವರು ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ಕೆಳಗಡೆ ಟ್ರೈನ್ ಇರ್ತೈತೆ, ಇಲ್ಲ ಮೇಲ್ಗಡೆ ಯಾರು ಟ್ರೈನ್ ಇರ್ತೈತೆ, ಎಲ್ಲರೂ ಅದಕ್ಕೆ ಟ್ರೈನ್ ಇದ್ದೇ ಇರ್ತೈತೆ. ಅನಾಹುತ ಆದರೆ ಭಾಳ ಜನಕ್ಕೆ ತೊಂದರೆ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಅವರು ಕ್ರಮ ವಹಿಸಬೇಕು. ಇನ್ನೂ ಕೂಡ ನಮ್ಮ ಕಾರ್ಯಕರ್ತರು ಇನ್ನೂ ಹೆಚ್ಚಿನ ಪ್ರತಿಭಟನೆ ಮಾಡ್ತಾರೆ, ಅದು ಸರಿ ಆಗಬೇಕು. ಒಳ್ಳೆ ಸ್ಥಿತಿಯಲ್ಲಿ ಅದನ್ನು ತರಬೇಕು, ಅವರು ರೈಲ್ವೆ ಇಲಾಖೆ ಅವ್ರ ಜವಾಬ್ದಾರಿ ಇದೆ. ಸೊ ಮಾಡಬೇಕು. ಮತ್ತು ಇದರ ಕಳಪೆ ಕಾಮಗಾರಿ ಇಡೀ ಒಂದು ಎಲ್ಲರಿಗೂ ಅಸಹ್ಯ ಪಡುವಂಥದ್ದು ಇದು ಎಲ್ಲರಿಗೂ. ಅದಕ್ಕೂ ಕೂಡ ಲೋಕಲ್ ರಾಜಕೀಯ ಇದ್ದೇ ಇರ್ತದೆ, ಲೋಕಲ್ ರಾಜಕೀಯದಿಂದ ಈ ಥರ ಆಗ್ತಾ ಇದೆ ಅಂತ ಅನಿಸ್ತದೆ ನಮಗೆ. ಲೋಕಲ್ ರಾಜಕಾರಣಿ ಭಾಗವಹಿಸಿದ್ರೆ ಈ ಥರ ಆಗ್ತಾಯಿಲ್ಲ. ಬಹುಶಃ ಎಲ್ಲೋ ಸ್ಥಳೀಯ ರಾಜಕಾರಣಿ ಕೈವಾಡೋದ್ರಿಂದ ಇದು ಈಗಾಗಲೇ ಸ್ಮಾರ್ಟ್ ಸಿಟಿಯಲ್ಲಿ ಕಳಪೆ ಕಾಮಗಾರಿ ಆಗಿದೆ. ಅದೇ ಮಾದರಿಯಲ್ಲಿ ಇನ್ನು ರೈಲ್ವೆ ಇಲಾಖೆ ಎಲ್ಲ ಇಲಾಖೆಯಲ್ಲಿ ಸುತ್ತಾಕ್ಕೊಳ್ತದೆ. ತನಿಖೆ ಆಗಬೇಕು. ಯಾಕಂದರೆ ಭಾಳ ಸೂಕ್ಷ್ಮ ಆಗಿರುವಂಥ ವಿಷಯ ಹೇಳಿದ್ದಾರೆ. ಟ್ರೈನು ಒಂದು ಟ್ರೈನಲ್ಲಿ 2000 ಜನ ಇರ್ತಾರೆ, 2000 ಜನ ಕ್ಯಾರಿ ಮಾಡ್ತಾರೆ ಒಂದು ಟ್ರೈನು. ಸೊ